ಕರ್ತನ ಪರಿಶುದ್ಧ ನಾಮ ಮಹಿಮೆಪಡಲಿ ಬೆಳಗಿನ ಜಾವದ ಮಾರ್ನಿಂಗ್ ಮನ್ನಕ್ಕಾಗಿ ಆರಿಸಿಕೊಂಡಂತ ವಾಕ್ಯ ಕೀರ್ತನೆಗಳು 121 4 ಇಗೋ ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ ನಿದ್ರಿಸುವುದಿಲ್ಲ ಹಲ್ಲೆಲೂಯ ಕರ್ತನ ನಾಮ ಮಹಿಮೆಪಡಲಿ ಸುಂದರವಾದ ಒಂದು ವಾಕ್ಯ ಈ ವಾಕ್ಯ ಗೊತ್ತಿಲ್ಲದಿರುವಂತ ಕ್ರೈಸ್ತರು ಇರಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲರೂ ಇದನ್ನ ತಿಳಿದಂತ ವಾಕ್ಯವಾಗಿ ಇದು ಕಾಣಲ್ಪಡುತ್ತದೆ ಈ ವಾಕ್ಯ ಹೇಳಲ್ಪಟ್ಟಿದೆ ಇಸ್ರಾಯೇಲರನ್ನ ಕಾಯುವಂತ ದೇವರು ತೂಕಡಿಸುವುದಿಲ್ಲ ನಿದ್ರಿಸುವುದಿಲ್ಲ ಎಂಬುದಾಗಿ ಯಾರು ಇಸ್ರಾಯೇಲ್ ಎಂಬುದಾಗಿ ನೋಡುದಾದ್ರೆ ಪ್ರೀತಿಯಿಂದ ನಮ್ಮನ್ನ ಆರಿಸಿಕೊಂಡಂತ ದೇವ ಜನಗಳಾಗಿ ನಮ್ಮನ್ನ ಪರಿಶುದ್ಧ ಗುಂಪಾಗಿ ಆರಿಸಿಕೊಂಡಂತ ನಾವೇ ಇಸ್ರಾಯೇಲ್ ಎಂಬುದಾಗಿ ನಾವು ನೋಡಬಹುದು ಈ ದಿನದಲ್ಲಿ ನಾವು ಜೀವಂತವಾಗಿ ಎಚ್ಚರಿಕೊಳ್ಳುವರಾಗಿ ಇವತ್ತು ಜೀವಿಸ್ತಾ ಇದ್ದೀವಿನ ಕಾರಣ ಏನಂದ್ರೆ ನಮ್ಮನ್ನ ದೇವರು ಕಾದುಕೊಂಡದ ಕಾರಣದಿಂದಲೇ ನಾವು ಇವತ್ತು ಜೀವಂತವಾಗಿದ್ದೇವೆ ದೇವರು ನಮ್ಮನ್ನ ಕಾಯದೆ ಹೋದ್ರೆ ನಮ್ಮ ಜೀವಿತವು ಏನಾಗ್ತಿತ್ತು ಗೊತ್ತಿಲ್ಲ ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತಿದೆ ರಾತ್ರಿಯಲ್ಲಿ ನಮ್ಮನ್ನ ದೇವರು ಕಾದ ನಿಮಿತ್ತವಾಗಿ ಈ ದಿನದ ಹೊಸ ದಿನವನ್ನ ನಾವು ಕಾಯೋದಕ್ಕೆ ಸಾಧ್ಯವಾಯಿತು ಎಂಬುದಾಗಿ ಕ್ಷಣ ಮಾತ್ರ ನನ್ನ ಮುಖವನ್ನ ಮರೆಮಾಡಿದೆ ಎಂದು ಹೇಳುತ್ತಾರೆ ಮಹಾಕನಿಕರದಿಂದ ನಿನ್ನನ್ನು ಸೇರಿಸಿಕೊಳ್ಳುವನು ಎಂಬುದಾಗಿ ಸಹ ಜೀವಳ ವಾಕ್ಯ ಹೇಳಲ್ಪಟ್ಟಿದೆ ಮನಮರುಗುವ ದೇವರು ಆ ರೀತಿಯಾಗಿ ಹೇಳುವುದಕ್ಕೆ ಕಾರಣವೇನು ಎಂಬುದಾಗಿ ನಾವು ನೋಡೋದು ಆದರೆ ಒಂದು ವೇಳೆ ಅವರು ನಮ್ಮ ಕಾಯದೆ ಹೋದರೆ ಒಂದು ವೇಳೆ ಅವರು ಮುಖವನ್ನು ಮರೆ ಮಾಡಿಕೊಂಡುದಾದರೆ ನಮ್ಮ ಗತಿ ಅಯ್ಯೋ ಅದ ಕಾರಣ ಜೀವಳ ವಾಕ್ಯ ಹೇಳಲ್ಪಟ್ಟಿದೆ ಕಾಯುವಂತ ದೇವರು ತೂಕಡಿಸುವುದಿಲ್ಲ ನಿದ್ರಿಸುವುದಿಲ್ಲ ಎಂಬುದಾಗಿ ಜೀವಳ ವಾಕ್ಯ ಹೇಳಲ್ಪಟ್ಟಿದೆ ಯೇಸು ಸ್ವಾಮಿ ಹುಟ್ಟಿದಂತ ದಿನದ ಒಂದು ಸಂದೇಶವನ್ನ ಕುರುಬರಿಗೆ ಹೇಳುವಂತ ಸಮಯದಲ್ಲಿ ಅಲ್ಲಿ ಕುರುಬರುಗಳು ಏನು ಮಾಡ್ತಾ ಇದ್ದಂದ್ರೆ ಆ ಹಿಂಡಿಯನ್ನು ಕಾಯ್ತಾ ಇದ್ರು ಎಂಬುದಾಗಿ ನಾವು ನೋಡ್ತೇವೆ ಅವರು ನಿದ್ರೆ ಮಾಡಿಲ್ಲ ಒಂದು ವೇಳೆ ಆ ಕುರಿಗಳು ಒಂದು ವೇಳೆ ನಿದ್ರೆ ಮಂದೆಗಳು ಒಂದು ವೇಳೆ ಅಲ್ಲಿ ನಿದ್ರೆ ಮಾಡಿರಬಹುದು ಅಲ್ಲಿ ಕುರುಬರು ನಿದ್ರೆ ಮಾಡಿಲ್ಲ ಎಂಬುದಾಗಿ ನಾವು ನೋಡಬಹುದು ಆ ಕುರುಬರು ಏನಾದ್ರು ಒಂದು ವೇಳೆ ನಿದ್ರೆ ಮಾಡಿದಿದ್ರೆ ಆ ಕುರಿಗಳಿಗೆ ಅನೇಕ ವಿಧವಾದ ಆನೆಗಳು ಉಂಟಾಗಿರಬಹುದು ನಷ್ಟಗಳು ಬಂದಿರಬಹುದು ಒಂದು ವೇಳೆ ದುಷ್ಟ ಮೃಗಗಳು ಬಂದು ಅದನ್ನು ಏನು ಮಾಡಿರಬಹುದು ಒತ್ತುಕೊಂಡು ಹೋಗಿರಬಹುದು ಯಾಕಂದ್ರೆ ಕುರುಬರು ಕಾದುಕೊಂಡ ಕಾರಣ ಅದು ಕುರಿಗಳೆಲ್ಲ ಏನಾಗಿತ್ತು ಸುರಕ್ಷಿತವಾಗಿ ಕಾಣಲ್ಪಟ್ಟಿತ್ತು ನನ್ನ ದೇವಾದಿ ದೇವನು ನನ್ನ ಕಾಯ್ದುಕೊಂಡ ಕಾರಣ ನಿಮಿತ್ತವಾಗಿಯೇ ಇವತ್ತು ನಾನು ನನ್ನ ಮತ್ತು ನನ್ನ ಕುಟುಂಬಗಳು ಏನಾಗಿದೆ ಅಂದರೆ ಇವತ್ತು ಸುರಕ್ಷಿತವಾದ ಒಂದು ಪರಿಸ್ಥಿತಿಯಲ್ಲಿ ಕಾಣಲ್ಪಡ್ತಾ ಇದೆ ಒಂದು ವೇಳೆ ನಮ್ಮ ದೇವರು ನನ್ನನ್ನು ಕಾಯ್ದೆ ಹೋಗಿದ್ರೆ ಒಂದು ವೇಳೆ ನನ್ನ ದೇವರ ಮುಖವನ್ನು ತಿರುಗಿಸಿಕೊಂಡಿರುವುದಾದ್ರೆ ನಾನು ಯಾವತ್ತೂ ನಾಶವಾಗ್ತಿದ್ದೆ ಯಾವತ್ತೂ ನಮಗೆ ನಷ್ಟ ಉಂಟಾಗ್ತಾ ಇದ್ದು ನನ್ನನ್ನು ಅನುದಿನವೂ ಕಾಯುವಂಥ ದೇವರು ನನ್ನ ಅನುದಿನವನ್ನು ವಿಚಾರಿಸುವಂಥ ದೇವರು ನಮ್ಮ ಯೇಸು ಕ್ರಿಸ್ತನಾದ ದೇವರಾಗಿದ್ದಾನೆ ಏಕೆಂದರೆ ಮನುಷ್ಯನು ವಿಚಾರಿಸುವುದಲ್ಲ ನನ್ನ ದೇವಾದಿ ದೇವನು ನಮ್ಮನ್ನು ಕಾಯಬೇಕು ನಮ್ಮನ್ನು ವಿಚಾರಿಸುವಂಥ ದೇವರಾಗಿರಬೇಕು ಮೂರನೇ ಕೀರ್ತನೆಯಲ್ಲಿ ಹೇಳುತ್ತಾನೆ ಶತ್ರುಗಳು ನಮಗೆ ಹೆಚ್ಚಾಗಿದ್ದಾರೆ ಎಂಬುದಾಗಿ ಆ ಸಮಯದಲ್ಲೂ ಸರ್ ನಿದ್ರೆ ಮಾಡದೆ ಎಚ್ಚರಿಕೆ ಕೊಂಡೆ ಸುಖವಾಗಿದ್ದೀನಿ ದೇವರು ನನ್ನನ್ನು ಎತ್ತಿ ಹಿಡಿದಿದ್ದಾನೆ ಎಂಬುದಾಗಿ ದೇವರ ವಾಕ್ಯವನ್ನು ಬರೆಯಲ್ಪಟ್ಟಿರುವುದನ್ನು ನಾವು ನೋಡ್ತೇವೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಶತ್ರುಗಳು ಹೆಚ್ಚಾದ ಕಾರಣದಿಂದಲೂ ನಾನು ನಿದ್ರೆ ಮಾಡಿ ಎಚ್ಚರಿಕೆ ಆದೆ ಎಂಬುದಾಗಿ ಹೇಳುತ್ತಾನೆ ಯಾಕಂದ್ರೆ ದೇವರು ಕಾದುವಂಥ ದೇವರಾಗಿದ್ದಾನೆ ಆದ ಕಾರಣ ಕೀರ್ತನೆಗಾರನು ದೃಢವಾಗಿ ಹೇಳುತ್ತಾನೆ ದೇವರು ನನ್ನ ಕಾಯುವಂಥ ದೇವರು ತೂಕಡಿಸುವುದಿಲ್ಲ ನಿದ್ರಿಸುವುದಿಲ್ಲ ಎಂಬುದಾಗಿ ಹೇಳುತ್ತಾನೆ ಅವರು ನಮ್ಮನ್ನ ಹಿರಿಯರನ್ನ ಚಿಕ್ಕವರನ್ನ ದೊಡ್ಡವರನ್ನ ಎಲ್ಲವರನ್ನ ಅವರು ನೆನಪು ಮಾಡಿಕೊಳ್ಳುವ ದೇವರಾಗಿರುವ ಕಾರಣ ನಮ್ಮನ್ನ ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ಸ್ವಾಗ ಜೀವಳ ವಾಕ್ಯದಲ್ಲಿ ಆತನು ಬರೀತಾನೆ ಆದ ಕಾರಣ ಇಸ್ರೇಲನ್ನ ಕಾಯುವಂಥ ದೇವರು ತೂಕಡಿಸುವುದಿಲ್ಲ ನಿದ್ರಿಸುವುದಿಲ್ಲ ನಮಗೆ ಒಂದು ದೃಢವಾದ ನಂಬಿಕೆ ಬೇಕು ನನ್ನ ಕಾಯುವಂಥ ದೇವರು ಯಾವಾಗಲೂ ಒಂದು ವೇಳೆ ಆತನ ಕಣ್ಣನ್ನು ಮುಚ್ಚುವುದಾದ್ರೆ ರೆಪ್ಪೆಗಳನ್ನು ಮುಚ್ಚಿಕೊಳ್ಳುವುದಾದ್ರೆ ನಮ್ಮ ಗತಿ ಅಯ್ಯೋ ಆದರೂ ಸಹ ನಮ್ಮ ದೇವಾದಿ ದೇವನು ಕಣ್ಣಿನ ಗುಡ್ಡೆಯಂತೂ ನಮ್ಮನ್ನು ಕಾದು ಇಷ್ಟುವರೆಗೆ ನಡೆಸುವುದಕ್ಕೆ ಕಾರಣ ಆತನ ನಮ್ಮ ಮೇಲೆ ಇಟ್ಟಂತ ಒಂದು ಕರುಣೆಯಾಗಿದೆ ಕರ್ತನು ತಾನೇ ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ ಮಹಾಪರಿಶುದ್ಧನೇ ನಿಮಗೆ ಸ್ತೋತ್ರ ಸ್ವಾಮಿ ನಿನ್ನ ಕಾಯುವ ಹಸ್ತ ಸದಾಕಾಲವೂ ನಮ್ಮ ಸಂಗಡ ಇರಲಿ ಎಂಬುದಾಗಿ ನಾವು ಬೇಡುವರಾಗಿದ್ದೀವಿ ಸ್ವಾಮಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಕೇಳುತ್ತಂದೆಯೇ ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ